ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಉಪವಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಬನ್ನಿ, ಸಾಕಷ್ಟು ಜನ ಇದ್ರ ಬಗ್ಗೆ ಪ್ರಶ್ನೆ ಕೂಡ ಕೇಳಿದ್ರಿ. ಉಪವಾಸ ಇದ್ದು ವ್ರತವನ್ನ ಮಾಡೋದ್ರಿಂದ ಅದರ ಫಲ ಕೂಡ ನಮ್ಗೆ ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿ ಉಪವಾಸವನ್ನ ಯಾವ ರೀತಿ ಮಾಡಬೇಕು, ಒಂದು ತಿಂಗಳಲ್ಲಿ ಎಷ್ಟು ದಿನ ಉಪವಾಸ ಮಾಡಬೇಕು, ಯಾರೆಲ್ಲ ಉಪವಾಸವನ್ನ ಮಾಡಬಹುದು, ಯಾರೆಲ್ಲ ಮಾಡಬಾರ್ದು, ಅದರ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಉಪವಾಸ ಇರೋವಂಥ ದಿನದಲ್ಲಿ ಯಾವ ರೀತಿ ಆಹಾರವನ್ನ ತಗೋಬೇಕು, ಆ ದಿನ ಕೆಲವರೆಲ್ಲ ಮಧ್ಯಾಹ್ನ ನಿದ್ರೆ ಮಾಡಬಹುದಾ ಮಾಡಬಾರ್ದಾ, ಸಾಕಷ್ಟು ಪ್ರಶ್ನೆಗಳನ್ನೆಲ್ಲ ಕೇಳಿದ್ದೀರಾ. ನಿಮ್ ಎಲ್ಲಾ ಪ್ರಶ್ನೆಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬಾ ಜನ ಅವರದ್ದೇ ಆದ ರೀತಿಗಳಲ್ಲಿ ಉಪವಾಸ ವ್ರತವನ್ನ ಆಚರಣೆ ಮಾಡ್ತಾರೆ. ಕೆಲವರು ಸೋಮವಾರ ಮಾಡ್ತಾರೆ, ಕೆಲವರು ಗುರುವಾರ, ಶನಿವಾರ, ಇನ್ನು ಕೆಲವರು ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ ಮತ್ತು ಸಂಕಷ್ಟಹರ ಚತುರ್ಥಿ, ಹೀಗೆಲ್ಲ ಅವರವರದ್ದೇ ಆದಂತ ರೀತಿಯಲ್ಲಿ ಉಪವಾಸವನ್ನ ಆಚರಣೆ ಮಾಡ್ತಾ ಇರ್ತಾರೆ. ಹೆಚ್ಚು ಅಂದ್ರೆ ತಿಂಗಳಿಗೆ 2 ದಿನ ಉಪವಾಸ ಮಾಡೋದು ತುಂಬಾ ಒಳ್ಳೇದು. ಅದು ಆಧ್ಯಾತ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಎರಡೂ ರೀತಿಯಲ್ಲೂ ಕೂಡ ತುಂಬಾನೇ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಸಾತ್ವಿಕ ಗುಣಗಳು ಹೆಚ್ಚಾಗುತ್ತೆ. ವೈಜ್ಞಾನಿಕವಾಗಿ ಹೇಳೋದಾದ್ರೆ ದೇಹದ ಒಳಗಿರುವಂತ ವಿಷಕಾರಿ ವಸ್ತುಗಳನ್ನ ಹೊರಗಡೆ ಹಾಕೋದಕ್ಕೂ ಕೂಡ ಸಹಕಾರಿಯಾಗಿರುತ್ತೆ. ನಾವು ಮಾಡುವಂತ ಯಾವುದೇ ವ್ರತ ಆಗಿರ್ಲಿ ಮತ್ತು ಉಪವಾಸ ಆಗಿರ್ಲಿ ಎರಡೂ ಕೂಡ ಬೇರೆ ಬೇರೆನೆ. ಅದು ಹೇಗೆ ಅಂದ್ರೆ, ಕೆಲವೊಂದು ವ್ರತಗಳನ್ನ ಮಾಡುವಾಗ ಕಂಪಲ್ಸರಿಯಾಗಿ ಉಪವಾಸ ಮಾಡಬೇಕು ಅಂತ ಏನೂ ಇಲ್ಲ. ಆದರೆ ಕೆಲವೊಂದು ವ್ರತಗಳನ್ನ ಮಾತ್ರ ಉಪವಾಸ ಇದ್ದೇ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ರೀತಿ ನಮಗೆ ಬರುವಂತ ಅಂಗಾರಕ ಸಂಕಷ್ಟಹರ ಚತುರ್ಥಿ ವರ್ಷದಲ್ಲಿ ಒಂದು ಸಲ, ಕೆಲವು ಸಲ ಮಾತ್ರ ಒಂದು ವರ್ಷದಲ್ಲಿ 2 ಸಲ ಬಂದಿರುತ್ತೆ ಅಷ್ಟೇನೆ. ಹಾಗಾಗಿ ಇಂಥ ದಿನಗಳಲ್ಲಿ ಉಪವಾಸ ಮಾಡಲೇಬೇಕು. ಇನ್ನು ಏಕಾದಶಿ ಕೂಡ ಅಷ್ಟೆ, ವರ್ಷಕ್ಕೆ ಒಂದು ಸಲ ಬರುವಂತ ದೊಡ್ಡ ಏಕಾದಶಿ ಆಗಿರಬಹುದು, ಷಷ್ಠಿ ಆಗಿರಬಹುದು, ಕಾರ್ತಿಕ ಮಾಸದಲ್ಲಿ ಬರುವಂತ ಷಷ್ಠಿ ಆಗಿರಬಹುದು, ಭೀಮನ ಅಮಾವಾಸ್ಯೆ ಆಗಿರಬಹುದು, ಹುಣ್ಣಿಮೆಗಳಲ್ಲಿ ಈ ರೀತಿ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಕಂಪಲ್ಸರಿಯಾಗಿ ಉಪವಾಸ ಮಾಡಿನೇ ಈ ವ್ರತ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಉಪವಾಸಕ್ಕೂ ಕೂಡ ಅಷ್ಟೊಂದು ಮಹತ್ವ ಇದೆ. ಇಂಥ ದಿನಗಳಲ್ಲಿ ಉಪವಾಸವಿದ್ದು ಈ ವ್ರತವನ್ನ ಮಾಡೋದ್ರಿಂದ ನಮಗೆ ಅಧಿಕ ಫಲಗಳು ಸಿಗುತ್ತೆ, ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ಉಪವಾಸ ಮಾಡಬೇಕು ಅಂತ. ಹಾಗಂತ ನಾವು ಪ್ರತಿಯೊಂದು ವ್ರತಕ್ಕೂ ಕೂಡ ಉಪವಾಸ ಮಾಡಿನೇ ಮಾಡ್ತೀವಿ ಅಂತಂದ್ರೆ ನಮ್ಮ ದೇಹ ಕೂಡ ಅದಕ್ಕೆ ಸ್ಪಂದಿಸ್ಬೇಕು ಅಲ್ವಾ. ಹಾಗಾಗಿ ನಾನು ಯಾವುದೇ ಪೂಜಾ ವಿಡಿಯೋನ ಶೇರ್ ಮಾಡಿಕೊಂಡ್ರು ಕೂಡ ನಿಮ್ಮ ದೇಹ ಸ್ಥಿತಿಯನ್ನ ಗಮನಿಸ್ಕೊಂಡು ಉಪವಾಸ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಕೆಲವರೆಲ್ಲ BP, ಶುಗರು, ಥೈರಾಯ್ಡ್ ಅಂತ ಹೇಳಿ ಬೆಳಗ್ಗೆನೆ ಮೆಡಿಸನ್ಗಳನ್ನ ತಗೊಳ್ತಾ ಇರ್ತೀರಾ. ಎಷ್ಟೋ ಜನ ಪ್ರೆಗ್ನೆಂಟ್ ಇರ್ತೀರಾ, ಹಾಲು ಕುಡಿಸುವಂತ ತಾಯಂದಿರ್ತಾರೆ. ಇನ್ನೂ ಕೆಲವರಿಗೆ ಉಪವಾಸ ಇದ್ದಾಗ ಅವ್ರಿಗೆ ತಲೆನೋವು ಬಂದ್ಬಿಡುತ್ತೆ, ತುಂಬಾ ಜನಕ್ಕೆ ಉಪವಾಸ ಇರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಈ ರೀತಿಯೆಲ್ಲ ಸಮಸ್ಯೆ ಇರುವಂತವ್ರು ಉಪವಾಸವನ್ನ ಮಾಡಬೇಡಿ. ಏನಾದರೂ ನಿಮಗೂ ಕೂಡ ಮಾಡಲೇಬೇಕು, ನಾನು ಕೂಡ ಉಪವಾಸ ವ್ರತವನ್ನು ಮಾಡಬೇಕು ಅನ್ನೋ ಆಸೆ ಇದ್ದರೆ ತಿಂಗಳಿಗೆ 1 ಉಪವಾಸವನ್ನು ಮಾಡಿದರೆ ಸಾಕು. ಎಷ್ಟೋ ಜನ ಹೆಣ್ಮಕ್ಳು ಬೆಳಗ್ಗೆ ಹೊತ್ತು ಟಿಫನ್ನೇ ತಿನ್ನೋದಿಲ್ಲ, ಮನೆ ಕೆಲಸ ಎಲ್ಲ ಮುಗಿಸಿ, ಪೂಜೆ ಕೆಲಸ ಎಲ್ಲ ಮುಗಿಸಿ ಅವರು ಊಟ ತಿಂಡಿ ಅಂತ ಮಾಡೋ ಹೊತ್ತಿಗೆ ಮಧ್ಯಾಹ್ನನೇ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಪ್ರತಿದಿನ ಎಷ್ಟೋ ಜನ ಹೆಣ್ಮಕ್ಳು ಬೆಳಗಿನ ತಿಂಡಿಯನ್ನೇ ಸ್ಕಿಪ್ ಮಾಡಿಬಿಟ್ಟಿರ್ತೀರ. ಇದು ಕೂಡ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ. ಬೆಳಗ್ಗೆ ಅಥವಾ ರಾತ್ರಿ ಊಟವನ್ನು ಬಿಡಬಾರ್ದು ಅಂತ ಹೇಳ್ತಾರೆ. ಮಧ್ಯಾಹ್ನ ಬೇಕಾದ್ರೆ ಊಟ ಬಿಡಬಹುದು. ಇನ್ನೂ ಕೂಡ ಉಪವಾಸ ಮಾಡೋದ್ರಲ್ಲೂ ಹಲವು ವಿಧಾನ ಇದೆ. ದಿನಪೂರ್ತಿ ಉಪವಾಸ ಇರಬಹುದು, ಅಥವಾ 1 ಹೊತ್ತು ಉಪವಾಸ ಇದ್ದು 2 ಹೊತ್ತು ಏನಾದರೂ ತಿನ್ನಬಹುದು, ಅಥವಾ 1 ದಿನದಲ್ಲಿ 1 ಹೊತ್ತು ಮಾತ್ರ ಏನಾದರೂ ತಿಂದು ಇನ್ನು 2 ಹೊತ್ತು ಉಪವಾಸ ಮಾಡಬಹುದು. ಈ ರೀತಿ ಕೂಡ ಹಲವು ವಿಧಾನಗಳಿದೆ. ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿಯನ್ನ ಗಮನಿಸ್ಕೊಂಡು ನೀವು ಈ ರೀತಿ ಕೂಡ ಮಾಡಬಹುದು. ನಮ್ಮ ಕಡೆ ಇದನ್ನ ಉಪ್ಪತ್ತು ಬಿಡೋದು ಅಂತ ಹೇಳ್ತಾರೆ. ಅಂದ್ರೆ 1 ದಿನದಲ್ಲಿ 1 ಹೊತ್ತು ಮಾತ್ರ ಊಟ ಮಾಡಿ ಇನ್ನು 2 ಹೊತ್ತು ಉಪವಾಸ ಇರೋವಂಥದ್ದು. ಹಾಗಾಗಿ ಈ ರೀತಿ ಕೂಡ ಮಾಡಬಹುದು. ಇದು ಕೂಡ ನಿಮಗೆ ಉಪವಾಸ ವ್ರತ ಮಾಡಿದಂಥ ಫಲಗಳನ್ನೇ ತಂದುಕೊಡುತ್ತೆ. ನೀವು ಯಾವ ದಿನ ಉಪವಾಸ ಮಾಡಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಕೆಲವರು ಸಂಕಷ್ಟಹರ ಚತುರ್ಥಿಗೆ ಉಪವಾಸ ಮಾಡಬೇಕು ಅಂತ ಅಭ್ಯಾಸ ಮಾಡ್ಕೊಂಡಿರ್ತೀರ, ಇನ್ನು ಕೆಲವರು ಏಕಾದಶಿ ಉಪವಾಸವನ್ನ ಆಚರಣೆ ಮಾಡ್ತಾ ಇರ್ತೀರ, ಇನ್ನು ಕೆಲವರು ನಾನು ಆಗ್ಲೇ ಹೇಳ್ದಾಗೆ ಸೋಮವಾರ, ಗುರುವಾರ, ಶನಿವಾರ ಈ ರೀತಿ ಎಲ್ಲ ನೀವು ಉಪವಾಸ ಇಟ್ಕೊಂಡಿರ್ತೀರ. ಅದರ ಜೊತೆಗೆ ಈಗ ನಾವೇ ಆಗಿರ್ಲಿ ಏನಾದರೂ ಪೂಜೆ ವ್ರತ ವಿಧಾನಗಳನ್ನ ತಿಳಿಸ್ಕೊಟ್ಟಾಗ
ಉಪವಾಸ ಇದ್ದು ಮಾಡಬೇಕು ಅನ್ನೋದು ಒಂದು ನಿಯಮ, ಆ ವ್ರತದ ನಿಯಮ ಆಗಿರುತ್ತೆ. ಹೇಳಿದಾರಲ್ಲ ಅಂತ ಹೇಳಿ ಪ್ರತಿಯೊಂದಕ್ಕೂ ಕೂಡ ಉಪವಾಸ ಇರೋದು ಬೇಡ. ಈಗ ನೀವು ಏನು ಪಾಲಿಸ್ಕೊಂಡು ಬಂದಿರ್ತೀರಾ, ನೀವು ಏಕಾದಶಿ ಅಥವಾ ಸಂಕಷ್ಟಹರ ಚತುರ್ಥಿ ಅಥವಾ ಹುಣ್ಣಿಮೆ, ಈ ವಾರದಲ್ಲಿ ಎರಡೆರಡು ಮೂರು ದಿನ ಉಪವಾಸ ನೀವು ಆಚರಣೆ ಮಾಡ್ತಾ ಇದ್ರೆ ಯಾವುದೇ ವ್ರತ ಮಾಡಿದ್ರೂ ಕೂಡ ಮತ್ತೆ ನೀವು ಉಪವಾಸ ಮಾಡಬೇಕು ಅನ್ನೋ ನಿಯಮ ಏನೂ ಇರೋದಿಲ್ಲ. ಪೂಜೆ ಆಗುವವರೆಗೂ ಕೂಡ ಉಪವಾಸ ಇದ್ದು ಪೂಜೆ ಆದ ನಂತರ ನೀವು ಏನು ಬೇಕಾದರೂ ತಿನ್ಬೋದು. ಇನ್ನೂ ಕೂಡ ಆ ರೀತಿ ನಿಮಗೆ ಉಪವಾಸ ಮಾಡಲೇಬೇಕು ಅಂತ ಅನಿಸಿದ್ರೆ ಆ ದಿನಗಳಲ್ಲಿ ಹಾಲು, ಹಣ್ಣು ಅಥವಾ ಈ ಸಾಬೂದಾನದಿಂದ ಮಾಡಿರುವಂಥ ಉಪ್ಪಿಟ್ಟಾಗಿರಬಹುದು, ಚಪಾತಿ, ಈ ಥರದ್ದೇನಾದರೂ ನೀವು ತಿನ್ನಬಹುದು. ಹಾಗೇನೆ ಹೆಚ್ಚಾಗಿ ನೀರು ಅಥವಾ ಜ್ಯೂಸು ಈ ರೀತಿ ದ್ರವ ಪದಾರ್ಥಗಳನ್ನು ಕೂಡ ಹೆಚ್ಚಾಗಿ ತಗೊಳ್ಬಾರ್ದು. ಉಪವಾಸ ಮಾಡುವಂಥ ದಿನ ಆದಷ್ಟು ಕಡಿಮೆನೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಆಗಾಗ ವಾಶ್ರೂಮ್ಗೆ ಹೋಗ್ಬೇಕು ಅನ್ನಿಸ್ತಾ ಇರುತ್ತೆ, ಒಂದು ಪೂಜೆ ಮತ್ತು ದೇವರ ಧ್ಯಾನದಲ್ಲಿ ಒಂದು ಏಕಾಗ್ರತೆ ಅನ್ನೋದು ಇರೋದಿಲ್ಲ. ಆ ಕಾರಣಕ್ಕಾಗಿನೇ ಉಪವಾಸ ಮಾಡುವಂಥ ಸಮಯದಲ್ಲಿ ದ್ರವ ಪದಾರ್ಥಗಳನ್ನು ಕೂಡ ಹೆಚ್ಚಾಗಿ ತಗೋಬಾರ್ದು ಅಂತ ಹೇಳ್ತಾರೆ. ನೀವು ಯಾವ ದಿನ ಉಪವಾಸವನ್ನು ಆಚರಣೆ ಮಾಡಿರ್ತೀರೋ ಆ ದಿನ ಮಧ್ಯಾಹ್ನ ನಿದ್ರೆ ಮಾಡಬಾರ್ದು, ಜೊತೆಗೆ ಆ ದಿನ ಬ್ರಹ್ಮಚರ್ಯ ಕೂಡ ಪಾಲನೆ ಮಾಡಬೇಕು. ಈ ರೀತಿ ಉಪವಾಸ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಗೊತ್ತಾ? ದೇಹದ ಶಕ್ತಿ ಹೆಚ್ಚಾಗುತ್ತೆ, ಅಂದ್ರೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ದೇಹದಲ್ಲಿ ಇರುವಂತ ವಿಷಕಾರಿ ವಸ್ತುಗಳು ಹೊರಗಡೆ ಹೋಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇದರಿಂದ ಆಗಾಗ ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು ಕೂಡ ಕಡಿಮೆ ಆಗುತ್ತೆ. ಇನ್ನು ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಮ್ಮ ದೇಹ, ನಮ್ಮ ಜೀವನ ಮತ್ತು ನಮ್ಮ ಆಸೆಗಳ ಮೇಲೆ ನಮಗೆ ನಿಯಂತ್ರಣ ಬರುತ್ತೆ. ಹಾಗಾಗಿ ಒಂದು ಒಳ್ಳೆ ಸಮಯದಲ್ಲಿ, ಒಳ್ಳೆ ದಿನದಲ್ಲಿ ಉಪವಾಸ ವ್ರತವನ್ನು ಪ್ರಾರಂಭ ಮಾಡಿ. ಅದು ನಮ್ಮ ದೇಹಕ್ಕೆ ಹೊಸ ಚೈತನ್ಯವನ್ನು ತಂದುಕೊಡುತ್ತೆ. ಮೊದಲು ತಿಂಗಳಿಗೆ ಒಂದು ಸಲ ಉಪವಾಸ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಆನಂತರ ತಿಂಗಳಿಗೆ ಎರಡು ಸಲ ಮಾಡೋದಕ್ಕೆ ಶುರು ಮಾಡಿ. ಕೆಲವೊಂದು ವ್ರತಗಳಲ್ಲಿ ಮಾತ್ರ ನೀರಾಹಾರಿ ಆಗಿರಬೇಕು ಅಂತ ಹೇಳ್ತಾರೆ, ಅಂದರೆ ನೀರನ್ನು ಸಹ ಕುಡಿಯದ ಹಾಗೆ ಉಪವಾಸ ವ್ರತ ಮಾಡಬೇಕು ಅಂತ. ಕೆಲವರು ಇದನ್ನು ಮಾಡ್ತಾರೆ, ತುಂಬ ಜನರ ಕೈಯಲ್ಲಿ ಇದು ಮಾಡೋದಕ್ಕಾಗಲ್ಲ. ಹಾಗಾಗಿ ಉಪವಾಸ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯ ತಿಂಡಿ ಆಗಿರಬಹುದು, ಪದಾರ್ಥಗಳಾಗಿರಬಹುದು ತಿನ್ನಬಹುದು ಅಂದರೆ, ಭೂಮಿಯ ಒಳಗಡೆ ಬೆಳೆದಿರೋ ಅಂಥ ಯಾವುದೇ ಹಣ್ಣು ತರಕಾರಿಗಳನ್ನು ತಿನ್ನಬಾರ್ದು. ಅಂದರೆ ಯಾವುದೇ ಗಿಡ ಅಥವಾ ಮರದ ಬೇರುಗಳಲ್ಲಿ ಬಿಡುವಂಥ ಯಾವುದೇ ಪದಾರ್ಥವನ್ನು ತಿನ್ನಬಾರ್ದು ಅಂತಾರೆ. ಉದಾಹರಣೆಗೆ ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಅಂದರೆ ಸಿಹಿ ಗೆಣಸು, ಮರಗೆಣಸು, ಕಡಲೆಕಾಯಿ ಬೀಜ, ಇಂಥದನ್ನೆಲ್ಲ ತಿನ್ನಬಾರ್ದು ಆ ದಿನ. ಗಿಡದ ಮೇಲ್ಭಾಗದಲ್ಲಿ ಬೆಳೆಯುವಂಥ ಹಣ್ಣು ತರಕಾರಿಗಳನ್ನು ಆ ದಿನ ತಿನ್ನಬಹುದು. ಉಪವಾಸ ಮಾಡುವಂಥ ದಿನ ಅನ್ನ ತಿನ್ನಬಾರ್ದು, ಮತ್ತು ದ್ವಿದಳ ಧಾನ್ಯಗಳನ್ನು ತಿನ್ನಬಾರ್ದು. ಅಂದರೆ ಹೆಸರುಕಾಳು, ಹುರುಳಿಕಾಳು, ಅವರೆಕಾಳು, ಅಲಸಂದೆ ಕಾಳು, ತೊಗರಿಕಾಳು, ಕಡಲೆಕಾಳು, ಇಂತಹ ಕಾಳುಗಳನ್ನು ಆ ದಿನ ತಿನ್ನಬಾರ್ದು. ಬೆಳಗಿನಿಂದ ಉಪವಾಸ ಇದ್ದೀನಿ, ಅನ್ನ ತಾನೇ ತಿನ್ನಬಾರ್ದು, ಚಪಾತಿನೋ ರೊಟ್ಟಿನೋ ಅಥವಾ ಉಪ್ಪಿಟ್ಟೋ ಇಂಥದನ್ನ ಹೋಟೆಲಿಂದನೇ ತರಿಸ್ಕೊಂಡು ತಿನ್ನೋಣ ಅಂತ ಹೇಳಿ ಆ ತಪ್ಪನ್ನು ಕೂಡ ಮಾಡಬೇಡಿ. ಆ ದಿನ ಯಾವುದೇ ಕಾರಣಕ್ಕೂ ಹೋಟೆಲ್ ತಿಂಡಿನೂ ಕೂಡ ತಿನ್ನಬಾರ್ದು. ರವೆ ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು ಅಥವಾ ಸಿಹಿ ಅವಲಕ್ಕಿ, ಪೇಪರ್ ಅವಲಕ್ಕಿಯಿಂದ ಮಾಡುವಂಥ ಸಿಹಿ ಪದಾರ್ಥಗಳಾಗಿರಬಹುದು, ಪಾಯಸಗಳಾಗಿರಬಹುದು, ಬೆಲ್ಲ ನೀವು ಉಪಯೋಗಿಸ್ಕೊಂಡು ನೀವು ಪಾಯಸವನ್ನು ಕೂಡ ಮಾಡ್ಕೊಂಡು ತಿನ್ಬೋದು, ಹಾಲು ಕುಡಿಬಹುದು, ರೊಟ್ಟಿ, ಚಪಾತಿ, ಸಾಬುದಾನದಿಂದ ಮಾಡುವಂಥ ಕಿಚಡಿ ಆಗಿರಬಹುದು, ಉಪ್ಪಿಟ್ಟಾಗಿರಬಹುದು, ಈ ರೀತಿಯನ್ನು ನೀವು ತಿನ್ಬಹುದು. ಏನೂ ಮಾಡ್ಕೊಳ್ಳೋದಿಕ್ಕಾಗಲ್ಲ ಅಂದರೆ ಹಣ್ಣುಗಳನ್ನು ಕೂಡ ತಿನ್ಬಹುದು, ಹಾಲು ಕೂಡ ಕುಡಿಬಹುದು. ಅದು ಯಾವ ರೀತಿ, ಈಗ ಉಪವಾಸ ನಾವು ಮಾಡ್ತೀವಿ ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಯಾವುದೇ ಕಾರಣಕ್ಕೂ ಉಪವಾಸ ಮಾಡಬಾರ್ದು, ಅಂದರೆ ಹೊಟ್ಟೆ ಹಸಿವಿನಿಂದ ಇರಬಾರ್ದು. ರಾತ್ರಿ ಕೂಡ ಹಸಿದ ಹೊಟ್ಟೆಯಲ್ಲಿ ಮಲಗಬಾರ್ದು ಅಂತ ಹೇಳ್ತಾರೆ. ಹಾಗಾಗಿನೇ ರಾತ್ರಿ ಹಾಲು ಹಣ್ಣನ್ನು ತಿನ್ನಬಹುದು. ಶುಕ್ರವಾರ ದಿನ ಮನೆಗಳಲ್ಲಿ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ಉಪವಾಸ ಇರಲೇಬಾರ್ದು ಅಂತ ಹೇಳ್ತಾರೆ. ಹಾಗಾದರೆ ಕೆಲವೊಂದು ವ್ರತ ಮಾಡುವಾಗ ಉಪವಾಸ ಇರಬೇಕು ಅಂತ ನಾವೇ ಹೇಳ್ತೀವಿ ಅಲ್ವಾ, ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದೇ ರೀತಿಯೇ ಹಾಲು ಹಣ್ಣನ್ನು ತಿಂದು ನೀವು ವ್ರತವನ್ನು ಮಾಡಬಹುದು. ಪೂರ್ತಿ ಖಾಲಿ ಹೊಟ್ಟೆನಲ್ಲಿ ಇರಬಾರ್ದು. ಹಾಗಾಗಿನೇ ಪ್ರತಿದಿನದ ಪೂಜೆ ಆಗಿರಲಿ, ನೀವು ಯಾವುದೇ ವ್ರತಗಳನ್ನು ಮಾಡ್ತಾ ಇರಲಿ, ಹಬ್ಬ ಹರಿದಿನಗಳಲ್ಲೂ ಕೂಡ ಅಷ್ಟೇ, ಆದಷ್ಟು ಬೆಳಗ್ಗೆ ಬೇಗ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಗ ನೀವು ಪೂಜೆ ಆಗೋವರೆಗೂ ಉಪವಾಸ ಇರ್ತೀರಾ, ಪೂಜೆ ಆದಮೇಲೆ ಏನಾದರೂ ತಿನ್ನಬಹುದು. ಕೆಲವರು ನಾವು ದೇವರ ಧ್ಯಾನದಲ್ಲಿದ್ದಾಗ ಊಟದ ಮೇಲೆ ಮನಸ್ಸೇ ಆಗಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಈ ರೀತಿ ಉಪವಾಸ ವ್ರತ ಮಾಡಬೇಕು ಅಂತ ಅಂದ್ಕೊಂಡಾಗಲೇ ನಮಗೆ ಹಸಿವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ನೀವು ಕೇಳಿರ್ತೀರಾ ಅಲ್ವಾ? ಇದು ಯಾಕಾಗುತ್ತೆ ಅಂದರೆ ನಮ್ಮ ಮನಸ್ಸಿನ ಮೇಲೆ ನಮಗೆ ನಿಯಂತ್ರಣ ಇರೋದಿಲ್ಲ, ಹಾಗಾಗಿನೇ ಈ ರೀತಿಯೆಲ್ಲ ಆಗುತ್ತೆ. ಉಪವಾಸ ವ್ರತ ಮಾಡೋದ್ರಿಂದ ನಾನಾ ರೀತಿಯ ಪ್ರಯೋಜನಗಳು ಇದೆ. ಆದರೆ ಕೆಲವರ ದೃಷ್ಟಿಯಲ್ಲಿ ಉಪವಾಸ ಅಂದರೆ ಊಟ ಮಾತ್ರ ಬಿಡಬೇಕು, ಊಟದ ಬದಲು ಉಪಹಾರ ತಿಂದರೆ ಆಯಿತು ಅಂತ ಹೇಳಿ ಅದನ್ನು ಊಟಕ್ಕಿಂತ ಹೆಚ್ಚಾಗಿ ತಿಂದಿರ್ತಾರೆ. ಲಂಘ
ಲಂಘನಂ ಪರಮೌಷಧಂ ಅಂತ ಹೇಳ್ತಾರೆ. ಅಂದ್ರೆ ಉಪವಾಸ ಅನೇಕ ಕಾಯಿಲೆಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ದೇಹ ಒಂದು ಯಂತ್ರ ಇದ್ದ ಹಾಗೆ, ಅದಕ್ಕೂ ಸ್ವಲ್ಪ ರೆಸ್ಟ್ ಬೇಕು ಅಲ್ವಾ? ಹಾಗಾಗಿ ತಿಂಗಳಿಗೆ ಒಂದು ಸಲ, 15 ದಿನಕ್ಕೆ 1 ಸಲ ನಾವು ಊಟನ ಕಡಿಮೆ ಮಾಡಿ ಸ್ವಲ್ಪ ನೀರನ್ನ ಕುಡಿತಾ ಉಪವಾಸ ಮಾಡೋದ್ರಿಂದ ದೇಹದಲ್ಲಿರುವಂತ ವಿಷಕಾರಿ ವಸ್ತುಗಳು ಹೊರಗಡೆ ಹೋಗುತ್ತೆ, ಕೊಲೆಸ್ಟ್ರಾಲ್ ಅಂದ್ರೆ ಕೊಬ್ಬು ಕೂಡ ಕರಗತ್ತೆ, ಅಜೀರ್ಣ ಸಮಸ್ಯೆ ಗ್ಯಾಸ್ಟ್ರಿಕ್ ನಂತ ಸಮಸ್ಯೆಗಳು ಕೂಡ ಕಡಿಮೆ ಆಗತ್ತೆ. ಉಪವಾಸದ ಮಹತ್ವವನ್ನ ತಿಳ್ಕೊಂಡ್ರಿ ಅಲ್ವಾ? ಮತ್ತೊಂದು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ.